subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ರಾಗಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಇದು ರುಬ್ಬಿ ಮಾಡಿದ್ದು, ಇನ್ಸ್ಟೆಂಟ್ ಅಲ್ಲ, ರುಬ್ಬಿ ಮಾಡಿದ್ದು. ಒಂದು ಕಪ್ ರಾಗಿನ ಬೌಲ್ಗೆ ಹಾಕ್ಕೊಳ್ಳಿ, ಹಾಗೆ ಅದಕ್ಕೆ ಕಾಲು ಕಪ್ಪು ಉದ್ದಿನಬೇಳೆ ಹಾಕ್ಕೊಳ್ಳಿ, ಒಂದು ಟೀಸ್ಪೂನು ಮೆಂತ್ಯ ಹಾಕ್ಕೊಳ್ಳಿ. ಚೆನ್ನಾಗಿ ನೀರು ಹಾಕಿಬಿಟ್ಟು ಮೂರರಿಂದ ನಾಲ್ಕು ಸತಿ ತೊಳೆದು, ಒಂದೊಂದು ಸತಿ ಮಣ್ಣು ಧೂಳು ಎಲ್ಲ ಇರುತ್ತೆ, ಮತ್ತು ನಾಲ್ಕು ತಾಸು ನೆನೆಸಿ ನೆನೆಸಿದ್ದನ್ನು ಎಲ್ಲ ಬೌಲ್ಗೆ, ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ. ತುಂಬ ನೀರು ಹಾಕಬೇಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ರುಬ್ಬಿ, ಫೈನಾಗಿ ರುಬ್ಬಿ. ಈಗ ನೋಡಿ ಆಗಿದೆ, ಫೈನಾಗಿ ಆಗಿದೆ. ಅದಕ್ಕೆ ಇವಾಗ ಒಂದೇ ಒಂದು ಟೇಬಲ್ ಸ್ಪೂನು ಕುಕ್ ಮಾಡಿದ ಅನ್ನ, ಬೇಯಿಸಿದ ಅನ್ನ ಹಾಕಿ ಮತ್ತೆ ಅದನ್ನು ಒಂದೆರಡು ಮೂರು ರೌಂಡ್ ಚೆನ್ನಾಗಿ ಗ್ರೈಂಡ್ ಮಾಡಿ. ಈಗ ನೋಡಿ ಗ್ರೈಂಡ್ ಆಗಿದ್ದು ಹಿಟ್ಟನ್ನು ಒಂದು ಬೌಲಿಗೆ ತೆಕ್ಕೊಳ್ಳಿ. ಒಂಚೂರು ನೀರು ತೊಳೆದು ಹಾಕಿದ್ರೆ ಪರವಾಗಿಲ್ಲ. ಈಗ ರ್ಯಾಪ್ ಮಾಡಿ ಅದನ್ನು 8 ಗಂಟೆ ತನಕ ಫರ್ಮೆಂಟ್ ಮಾಡಿ ನೋಡಿ. ಈಗ ಫರ್ಮೆಂಟೆಡ್ ಬ್ಯಾಟರ್ ಎಷ್ಟು ಚೆನ್ನಾಗಾಗಿದೆ, ಹೌದಾ? ಅದಕ್ಕೆ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ನೋಡಿ ಕರೆಕ್ಟಾಗಿದೆ, ನೀರು ಹಾಕಬೇಕಂತಿಲ್ಲ, ಚೆನ್ನಾಗಿ ಫರ್ಮೆಂಟ್ ಆಗಿ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಇವಾಗ ಅದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ, ಮತ್ತೆ ಮಿಕ್ಸ್ ಮಾಡಿ. ಈಗ ದೋಸೆ ಕಾವಲಿ ಆಲ್ರೆಡಿ ಬಿಸಿಯಾಗಿದೆ, ಅದಕ್ಕೆ ಒಂದು ಇದರಿಂದ ಟಿಶ್ಯೂ ಪೇಪರ್, ಒದ್ದೆ ಟಿಶ್ಯೂ ಪೇಪರಿಂದ ಉಜ್ಕೊಳ್ಳಿ ಫಸ್ಟ್ ಎಣ್ಣೆ ಹಾಕ್ಬಿಟ್ಟು ಆಮೇಲೆ. ಈಗ ಒಂದೇ ಒಂದು ಸೌಟು ದೋಸೆ ಹಿಟ್ಟು ಹಾಕ್ಕೊಳ್ಳಿ, ಫರ್ಮೆಂಟೆಡ್ ದೋಸೆ. ಮತ್ತು ನಿಮ್ಗೆ ಎಷ್ಟು ತೆಳು ತಿನ್ನಾಗತ್ತೋ ಅಷ್ಟು ತಿನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ಮಸಾಲೆ ದೋಸೆ ಆಗಿ ತೆಳೂ ಬರುತ್ತೆ, ರವೆ ದೋಸೆ ಆಗಿ. ಇವಾಗ ಅದಕ್ಕೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ, ಮತ್ತು ಎಣ್ಣೆ ಸ್ಪ್ಲ್ಯಾಶ್ ಮಾಡಿ ಎಲ್ಲ ಕಡೆಯೂ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ, ಯಾಕಂದರೆ ಆಲ್ರೆಡಿ ಇದು ಕುಕ್ ಆಗಿದೆ, ಕ್ರಿಸ್ಪಿ ಆಗೋಕ್ಕೆ ಮಾತ್ರ ಹಾಕೋದು ನಾವು. ಈಗ ನೋಡಿ ದೋಸೆ ಕುಕ್ ಆಗಿಬಿಟ್ಟಿದೆ, ಹೌದಾ? ಈಗ ಅದರದ್ದೆಲ್ಲ ವೇಪರ್ ಅದ್ರ ಮೇಲೆ ಹಾಕ್ಬಿಡಿ. ಈಗ ಲೂಸನ್ ಮಾಡ್ಕೊಳ್ಳಿ ಫಸ್ಟು ದೋಸೆನ, ಫ್ಲಿಪ್ ಮಾಡಿ, ಆಯ್ತಲ್ಲ? ಎಷ್ಟು ತೆಳ್ಳಗೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈಗ ಮತ್ತೆ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಅದಕ್ಕೆ ಸೈಡ್ಗೆ ಮಧ್ಯದಲ್ಲಿ ಎಲ್ಲ, ಮತ್ತು ಒಂದು ಸತಿ ಸ್ಪ್ರಾಟ್ಯುಲಾಯಿಂದ ಎಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ, ಪ್ರೆಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಬೇಯದೇ ಇರೋ ಕಡೆ ಬೇಯುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿ ದೋಸೆ, ರಾಗಿ ಕ್ರಿಸ್ಪಿ ದೋಸೆ ರೆಡಿ ಆಯಿತು. ಟ್ರಾನ್ಸ್ಫರ್ ಮಾಡಿ ಪ್ಲೇಟ್ಗೆ, ನಿಮಗೆ ಕಾಣುತ್ತೆ ಎಷ್ಟು ಕ್ರಿಸ್ಪಿ ಬಂದಿದೆ ಅಂತ ಅಂದ್ಬಿಟ್ಟು. ಅದನ್ನು ಚಟ್ನಿ ಜೊತೆ, ಭಾಜಿ ಜೊತೆ ಹೇಗೆ ಬೇಕಾದ್ರೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತಾನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್. ಬಾಯ್ ಬಾಯ್.